ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಇವತ್ತು ದೇವರಿಗೆ ದೀಪ ಹಚ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಎದ್ದಿದ ತಕ್ಷಣವೇ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ. ಸೊ ಇವತ್ತು ಬೆಳಗ್ಗೆ ಎದ್ದಮೇಲೆ ಮಾಮೂಲಿ ರುಟೀನ್ ಎಲ್ಲ ಏನಿರುತ್ತೋ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸಿ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಕೂಲ್ಗೆ ಕಳ್ಸಿದ ಮೇಲೆ ಹಾಗೆ ನಂದು ಸ್ನಾನ ಗೀನ ತಲೆಯೆಲ್ಲ ಬಾಚಿಕೊಂಡು ಇವಾಗ ದೇವ್ರಿಗೆ ದೀಪ ಹಚ್ಚುವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ದೇವ್ರಿಗೆ ದೀಪ ಎಲ್ಲ ಹಚ್ಚಿದ್ದಾಯಿತು. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಮಕ್ಳಿಗೂ ಕೂಡ ಉಪ್ಪಿಟ್ಟು ಎಲ್ಲ ತಿನ್ನಿಸ್ಬಿಟ್ಟು ಬಾಕ್ಸ್ಗೆ ಹಾಕಿ ಕಳಿಸಿದ್ದೀನಿ. ಇವಾಗ ನಾನು ಕೂಡ ಟಿಫನ್ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮ ಕೂಡ ಟಿಫನ್ ಮಾಡಿ ಈ ಕಡೆ ಸೈಡಲ್ಲಿ ಕೂತ್ಕೊಂಡಿದ್ದಾನೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಟಿ ವಿ ನೋಡಿಕೊಂಡು ಟಿಫನ್ ಮಾಡ್ದ ಅವನು ಕೂಡ. ಇವಾಗ ನಾನು ಕೂಡ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡಿದ್ದಾಯಿತು. ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ. ಇವತ್ತು ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ಮೂಲಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಮೂಲಂಗಿನ ಮೊದಲು ಚಿಕ್ಕ ಚಿಕ್ಕದಾಗಿ ಈ ರೀತಿ ಗುಂಡುಗುಂಡಾಗಿ ತೆಳ್ಳಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ, ಜಾಸ್ತಿ ಕುದಿಸ್ಕೊಂಡಿಲ್ಲ. ಹಾಗೆ ಬೇಳೆ ಕೂಡ ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೆ. ಒಂದು 2-3 ವಿಜಿಲ್ ಹೊಡೆಸ್ಕೊಂಡಿದ್ದೀನಿ ಅಷ್ಟೇ. ಮಾಮೂಲಿ ಅದಕ್ಕೆ ಖಾರ, ಉಪ್ಪು, ಮಸಾಲೆ, ಅರಶಿನ ಪುಡಿ ಮತ್ತು ಒಂಚೂರು ಬೆಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಸೊ ಸಾಂಬಾರು ಕೂಡ ರೆಡಿ ಆಯಿತು. ಮೂಲಂಗಿ ಸಾಂಬಾರು ಇನ್ನು ಕುದಿಯೋದಷ್ಟೇ ಬಾಕಿ. ಸೊ ಓಕೆ ಫ್ರೆಂಡ್ಸ್, ಹಸ್ಬೆಂಡು ಇವತ್ತು ಬೆಳಗ್ಗೆ ಡಿಮಾರ್ಟಿಗೆ ಹೋಗಿದ್ರು. ಡಿಮಾರ್ಟಿಗೆ ಹೋಗ್ತಾ ಇದ್ದೀನಿ, ಏನಾದರೂ ತರೋದಿದೆಯಾ ಅಂತ ಕೇಳಿದರು. ಅವಲಕ್ಕಿ ಮತ್ತು ರವೆ ಖಾಲಿಯಾಗಿತ್ತು. ಸೊ 2 ಐಟಮ್ ಮಾತ್ರ ತರೋದಕ್ಕೆ ಹೇಳಿದ್ದೆ. ಇವಾಗ ಡಿಮಾರ್ಟಿಂದ ತಂದಿರೋ ಐಟಮ್ಸ್ ಎಲ್ಲ ಚೀಲದಿಂದ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಏನು ಜಾಸ್ತಿ ಏನು ಇರಲಿಲ್ಲ ಈ ಮಂತು. ಗ್ರೋಸರೀಸ್ ಎಲ್ಲ ತರೋದು, ಎಲ್ಲ ಐಟಮ್ಸ್ ಎಲ್ಲ ಇದ್ವು. ಸೊ ತೊಗೊಂಡ್ಬಂದು ಏನು ಎಲ್ಲ ವೇಸ್ಟ್ ಮಾಡೋದು, ಎಲ್ಲ ಹುಳ ಆಗಿಬಿಡ್ತವೆ, ಹಾಳಾಗಿಬಿಡ್ತವೆ ಅಂಥೇಳಿ. ಸೊ ಯಾವುದು ಖಾಲಿಯಾಗಿದೆಯೋ ಅದಷ್ಟೇ ಈ ತಿಂಗಳು ತರಿಸಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಜ್ಯೂಸ್ ಬಾಟಲ್ ತೊಗೊಂಡು ಬಂದಿದ್ದಾರೆ, ಹಾಗೆ ಆಯಿಲ್ ಬಾಟಲ್ ಕೂಡ ತೊಗೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇದು ನೋಡಿ ಆಯಿಲ್ ಬಾಟಲು ತುಂಬಾ ಚೆನ್ನಾಗಿದೆ. ಅಡುಗೆ ಮಾಡಬೇಕಾದ್ರೆ ಈ ರೀತಿ ಪ್ರೆಸ್ ಮಾಡಿ ಆಯಿಲ್ನ ಹಾಕಿ ಅಡುಗೆ ಮಾಡಿಬಿಟ್ರೆ ಆಯಿತು, ಏನೂ ಈ ರೀತಿ ಲೀಕೇಜ್ ಅದು ಆಗೋದಿಲ್ಲ, ಚೆಲ್ಲೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದೇನೆಂದರೆ, ನಾವು ದೇವ್ರ ಮನೆಗೆ ದೀಪ ಹಚ್ಚೋದಕ್ಕೆ ಎಣ್ಣೆ ಯೂಸ್ ಮಾಡ್ತೀವಲ್ವ, ಸೊ ಅಲ್ಲೂ ಕೂಡ ಈ ಬಾಟಲ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಹಾಕೋದಕ್ಕೆ. ಫಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ಈ ರೀತಿ ಆಯಿಲ್ ಬಾಟಲು ನನಗೆ ಕಾಣಿಸಿತ್ತು. ಸೊ ಆವಾಗ ತೊಗೊಂಡು ಬಂದಿದ್ದೆ. ದೇವ್ರ ಮನೇಲಿ ಹೇಗಿದ್ದರು ದೀಪ ಹಚ್ಚೋದಕ್ಕೆ ಈ ರೀತಿ ಆಯಿಲ್ ಬಾಟಲು ಇರಲಿಲ್ಲ. ಚೆನ್ನಾಗಿದೆ ಹಾಕೋದಕ್ಕೆಲ್ಲ, ದೀಪ ಹಚ್ಚೋದಕ್ಕೆ ಚೆನ್ನಾಗಿದೆ ಎಲ್ಲ ಅಂಥೇಳಿ ತೊಗೊಂಡು ಬಂದಿದ್ದೆ. ಇವಾಗ ಆಲ್ರೆಡಿ ನಮ್ಮ ಹತ್ರ ಇದೆ. ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು, ಮತ್ತು ಇದ್ರೂ ಕೂಡ ಮೂರು ಬಾಟಲ್ ಯಾಕೆ ತರಿಸಿದ್ದೀರಾ, ತೊಗೊಂಡು ಬಂದಿದ್ದೀರಾ ಅಂಥೇಳಿ. ಈ ಮೂರು ಆಯಿಲ್ ಬಾಟಲ್ ಕೂಡ ಊರಿಗೆ ಅಂಥೇಳಿ ತೊಗೊಂಡು ಬಂದಿದ್ದೀವಿ. ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ಲ ಅಡುಗೆ ಮಾಡುವಾಗ ಅದು ಯೂಸ್ ಮಾಡೋದಕ್ಕೆ, ಮತ್ತು ದೇವ್ರಿಗೆ ದೀಪ ಹಚ್ಚೋದಕ್ಕೆ ಅದು ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ಊರಿಗೆ ತೊಗೊಂಡು ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಆಮೇಲೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಬಟ್ಟೆ ತೊಳೆದು ರೊಟ್ಟಿ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗೇ ಬಿಡುತ್ತೆ. ಸೊ ಮಕ್ಕಳನ್ನು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವತ್ತೇನು ಪಲ್ಯ ಮಾಡಿರಲಿಲ್ಲ. ಸೊ ಬೆಣ್ಣೆ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬೆಣ್ಣೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತ್ ಕಾಂಬಿನೇಷನ್ನು. ಹಾಗೆ ಮೂಲಂಗಿ ಸಾಂಬಾರು ಅನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ. ಮತ್ತು ಅನ್ವಿತ್ತಂದು ಕೂಡ ಊಟ ಆಯಿತು. ಇವಾಗ ಅರವಿನೂ ಬಾಲ್ಕನಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಟಿ ವಿ ನೋಡಿಕೊಂಡು ಇವಾಗ ಊಟ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ವ್ಲಾಗ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ತೀನಿ, ಆದರೆ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದೀನಿ. ಒಂದು 5-6 ದಿನ ಹಾಗೆ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಕೂಡ ಒಂದು ವ್ಲಾಗಲ್ಲಿ ಶೇರ್ ಮಾಡಿಕೊಂಡಿದ್ದೆ,
ತ್ರೀ ಡೇಸ್ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡಿಕೊಂಡಿದ್ದೆ. ಹಾಗೆ ಈ ವ್ಲಾಗಲ್ಲಿ ಕೂಡ ಒಂದು 2-3 ಡೇಸ್ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟಿಫನ್ಗೆ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೆ. ಆಲ್ರೆಡಿ ಮಕ್ಕಳು ಕೂಡ ಸ್ಕೂಲ್ ರೆಡಿ ಆಗ್ತಾ ಇದ್ದಾರೆ. ಅನ್ವಿತಾಗೆ ತಲೆ ಬಾಚಬೇಕು ಅಷ್ಟೇ. ಟಿಫನ್ ಎಲ್ಲ ಆರಿಸ್ಬಿಟ್ಟು ನಾನು ತಲೆ ಬಾಚ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಆರಿರುತ್ತೆ, ಅವಾಗ ಬೇಗ ಬೇಗ ತಿನ್ಬೋದು ಅಂಥೇಳಿ ಇವಾಗ ಆರಿಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಈವ್ನಿಂಗ್ ಮಾಡಿರೋವಂಥ ವ್ಲಾಗ್ ಇದು. ಇದೇ ರೀತಿ ಆಗ್ತಿದೆ ನೋಡಿ. ಒಟ್ಟಿನಲ್ಲಿ ಬೆಳಗ್ಗೆ ವ್ಲಾಗ್ ಮಾಡಿರ್ತೀನಿ, ಸ್ವಲ್ಪ ಸ್ಟಾರ್ಟ್ ಮಾಡಿರ್ತೀನಿ, ಮತ್ತು ಈವ್ನಿಂಗು ನೈಟು ಈ ರೀತಿ ಆಫ್ಟರ್ನೂನು ಈ ರೀತಿ ವ್ಲಾಗ್ ಯಾವಾಗ ತಿಳಿಯುತ್ತೆ ಅವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಓಕೆ, ಇವಾಗ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದಾರೆ ಫ್ರೆಂಡ್ಸ್. ಇವಾಗ ಪಾವ್ ಬಾಜಿ ತಿಂತಾ ಇದ್ವಿ, ಹಸ್ಬೆಂಡು ಪಾವ್ ಬಾಜಿ ತೊಗೊಂಡು ಬಂದಿದ್ದರು. ಸೊ ಮಕ್ಕಳಿಗೂ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ತಿಂತಾ ಇದ್ದೆ. ಹಾಗೆ ಪಾವ್ ಬಾಜಿ ಜೊತೆಗೆ ಬ್ರೆಡ್ ಕೂಡ ತೊಗೊಂಡು ಬಂದಿದ್ದರು. ಪ್ಯಾಕೆಟ್ ಬ್ರೆಡ್ ಬರುತ್ತಲ್ಲ, ಸೊ ಆ ಪ್ಯಾಕೆಟ್ ಬ್ರೆಡ್ನ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಚಿತ್ರಾನ್ನ ಗೊಜ್ಜನ್ನ ಹಾಕ್ಕೊಂಡು ತಿಂತಾ ಇದ್ದೀವಿ ನೋಡಿ. ಈ ರೀತಿ ಸ್ಯಾಂಡ್ವಿಚ್ ಟೈಪು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ. ಚಿತ್ರಾನ್ನ ಗೊಜ್ಜನ್ನ ನಾವು ಎಷ್ಟು ರೆಸಿಪೀಸನ್ನು ನಾವು ಟ್ರೈ ಮಾಡ್ತೀವಿ ನೋಡಿ. ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀವಿ, ಅವಲಕ್ಕಿಗೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀವಿ, ಚುರುಮುರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಬ್ರೆಡ್ ಮೇಲೆ ಸ್ಯಾಂಡ್ವಿಚ್ ಟೈಪ್ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಗೊಜ್ಜೆಲ್ಲ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತೆಗೆದ್ಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಹಾಗೆ ತಿಂತಾ ಇದ್ದೀವಿ, ಇನ್ನೂ ಕೂಡ ಚೆನ್ನಾಗಿರುತ್ತೆ ಆ ರೀತಿ ತೆಗೆದ್ಮೇಲೆ ಸುಟ್ಕೊಂಡು ತಿಂದರೆ ಬ್ರೆಡ್ನ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಅರ್ವಿನೂ ಕೂಡ ತಿಂತಾ ಇದ್ದಾನೆ ನೋಡಿ. ಹಾಗೆ ಅನ್ವಿತಗೂ ಕೂಡ ಎಲ್ಲ ಹಾಕಿ ಕೊಟ್ಟೆ. ಇವಾಗ ನೋಡಿ ನಮ್ಮದು ಈವ್ನಿಂಗ್ ಸ್ನ್ಯಾಕ್ಸ್ ಈ ರೀತಿಯಾಗಿತ್ತು. ಮತ್ತೆ ಕೊಡಿಸ್ಕೊಂಬಂದು ಬರೀದ ನೋಡಿ ನಿಮ್ದು, ಅದನ್ನು ಕೊಡಿಸ್ಕೊಂಡೆ ಇದನ್ನು ಕೊಡಿಸ್ಕೊಂಡೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಮತ್ತೆ ಪಾಪಿಟ್ ಕೊಡಿಸ್ಕೊಂಬಂದಿದ್ದಾನೆ. ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ ಪಾಪಿಟ್ ತೊಗೊಂಡಿರೋದು. ಯಾವಾಗಂದ್ರೆ ಯಾವುದೋ ಒಂದು ಹಬ್ಬನ ಏನೋ ದೇವಸ್ಥಾನಕ್ಕೆ ಹೋಗಿ ಬರೋ ಟೈಮಲ್ಲಿ ಕೊಡಿಸಿದ್ವಿ ಅನ್ಕೊಳ್ದಾಕೊಂಡಿದ್ದಾರೆ ಇವಾಗಿಬ್ರು. ಇವಾಗ ಮತ್ತೆ ಕೊಡಿಸ್ಕೊಂಬಂದಿದ್ದಾರೆ ನೋಡಿ ಅವ್ರ ಪಪ್ಪನ ಕೈಗೆ. ದುಡ್ಡೇನು ಹಂಗ ಬರ್ತಾವ ಮತ್ತ ಇಬ್ರು ಸೇಮ ತಗೊಂಡ್ರಿ ಮೊದಲ. ಇದರಿಂದ ಏನ್ ಸಿಕ್ತೈತೆ ಅವ್ವ ಹಿಂಗ ಗೊತ್ತದು, ಹಿಂಗ ಲಟ ಕಣಸ ಪಟ ಕಣಸ ಲಟಕ್ ಪಟ ಕಣಸದ ಅಷ್ಟ ಅದ. ಅದ್ರ ಏನೈತ ಹೌದು ಆಟ ಆಡಕ, ಅದ ಏನಿಲ್ಲ ಆಟ ಆಡಕ. ನೋಡಿ ಫ್ರೆಂಡ್ಸ್, ಎಲ್ಲಾರು ಇವಾಗ ಕುದಿಸಿದ ಶೇಂಗಾ ತಿಂತಾ ಇದಾರೆ. ಕುದಿಸಿದ್ಯಪ್ಪ ಕಿವಿ ಹತ್ತಾಗದು ನೋಡಿ. ನನ್ನ ಬಿಟ್ಟು ತಿಂತಾ ಇದಾರೆ, ನನ್ನ ಕೊಡ್ತಾನೆ ಇಲ್ಲ. ತಿನ್ನ ಚಲೋ ಆಯ್ತಂಗಿಲ್ಲ ತಿನ್ನ. ಅರವಿನೂ ಶೆಟ್ಕೊಂಡಿದ್ದಾನೆ ಫ್ರೆಂಡ್ಸ್, ಅವನು ಬರ್ತಾನೆ ಇಲ್ಲ, ಶೆಟ್ಕೊಂಡಿದ್ದಾನೆ ನೋಡಿ. ಕರೆದ್ರು ಬರ್ತಾ ಇಲ್ಲ. ಅರವಿನ ಬಿಟ್ಟು ಶೇಂಗಾ ತಿಂತಾ ಇದೀವಿ, ಕುದಿಸಿದ ಶೇಂಗಾ. ನಂಬರ್ ಏನ್ ನೋಡದಿ? 7-8 ಪಪ್ಪಾ.
1 1 0 0 2 2 1 1 8 8 0 0 10 ನೋಡು ಹತ್ತ ನೋಡು ನೋಡಿ ಕ್ಯೂ ಕ್ಯೂ ಅಂತ ಹೇಳ ಹತ್ತಲ್ರ ನೀವು ಡೈಲ್ ಮಾಡಿದ ನಂಬರ್ ತಪ್ಪಾಗಿದೆ. ಇಂಗ್ಲಿಷ್ ಒಳಗೆ ಮಾತಾಡಕ್ ಒಂದೈತಿ ಅವ್ನ ಕೇ ಕೂಡ ನಂಬರ್ ತಪ್ಪಾಗಿದೆ ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತದ. ಸೆವೆನ್ ಟು ಫೈವ್ ಏಟ್ ಬಂತ ನೋಡು. ಹಲೋ, ಎಲ್ಲಿ ಯಾವ ಪೊನ್ನಿ ಬಂತ? ಎಲ್ಲಿ ರಿಂಗನ ಆಗವಲ್ದ? ರಿಂಗನ ಆಗವಲ್ದ? ಜೊಳ್ಳ ಐತಿ ಬೀಳ್ ಏದ ಜೊಳ್ಳ ಐತದ ಹಂಗ ಇಟ್ಟಿವಿ ಸೊಕೇಶಿಗೆ. ಯಾರ ಬಂದ್ರು ಇವ್ರದು ಐತ್ ನೋಡ ಅನ್ನಾಕ ಇಟ್ಟೇವ್ ನಾವ್ ಅದನ್ನ. ಅರಿವಿನ ಇಲ್ಲಿ ಕೇಳಿ, ಯಾರ ಬಂದ್ರ ಇವ್ರದು ಐತಿ ಅಂತ ಹೇಳಿ ಇಟ್ಟೇವ್ ನಾವ್ ಅದನ್ನ. ಕೊಡಿ ನಾನು ಅಷ್ಟೇ ನೋಡಿ ಕೊಡಿ. ಕೇಳಿಸ್ತಾಳೆ ಈಗ. ಯಾರಿಗತ್ತಕತ್ತೆ ಅನ್ವಿತ? ಹಲೋ ಹಲೋ, ಯಾರ ನೀವು? ಬಕರ ಯಾರಿಗ ಹಚ್ಚಿದಿ? ಯಾರಿಗಿಲ್ಲ. ಮತ್ತ ನೀನು ಬಕರ ಆಬಡ. ಮತ್ತ ಈಕಿ ಏನ ಯಾರಿಗ ಹಚ್ಚಕನ ಅದಳ ಪೈಕಿ? ಆಕಿ ಹಚ್ಚಕ ಬರಲ್ಲ ಅದ್ರಾಗ. ತಡಿ ತಡಿ, ಇಲ್ಲಿ ಏನೋ ಐತಿ. ಇಲ್ಲೇ ಇಡ್ರಿ ಇಡ್ರಿ, ದನದ್ರಿ ಸಾಕ ಇಡ್ರಿ. ಹಚ್ಚ ಹಚ್ಚ ಫೋನ್ ಹಚ್ಚ ಹಚ್ಚ ಇಬ್ರು ದನದ್ರಿ. ಅಕ್ಕ ತಮ್ಮ ಇಡ್ರಿ ಸಾಕ.